ಅಯೋಧ್ಯೆಯ ರಾಮಲಲ್ಲನಿಗೂ ವಿಶ್ರಾಂತಿ ಬೇಕು ಎಂಬ ವಿಷಯ ಚರ್ಚೆಗೊಳಗಾಗಿದೆ. ಪ್ರತಿದಿನ ಅಯೋಧ್ಯೆಗೆ ಭಕ್ತ ಜನ ಸಾಗರ ಹರಿದು ಬರುತ್ತಲೇ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಭಕ್ತರ ಮಂದಿರ ಪ್ರವೇಶಕ್ಕೆ ಮಧ್ಯಾಹ್ನ 30 ನಿಮಿಷದ ವಿರಾಮ ಘೋಷಣೆ ಮಾಡಲಾಗಿದೆ. ರಾಮಲಲ್ಲನಿಗೆ ಇನ್ನು 5 ವರ್ಷ ಪ್ರಾಯ ಆಗಿರುವುದರಿಂದ ಪುಟ್ಟ ಮಗು ರಾಮನ ವಿಶ್ರಾಂತಿಗಾಗಿ ಮಧ್ಯಾಹ್ನ 1/2 ಗಂಟೆ ಮಂದಿರದ ಅರ್ಚಕರು ವಿರಾಮ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ವಿಶ್ವಸ್ತರೂ ಆಗಿರುವ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಮಾಹಿತಿಯನ್ನು ಹಂಚಿಕೊಂಡಿದ್ದು, ಸದ್ಯ ಶ್ರೀಗಳು ಅಯೋಧ್ಯೆಯಲ್ಲೇ ಇದ್ದು ಅಲ್ಲಿನ ಕೆಲಸ ಧಾರ್ಮಿಕ ವಿಧಿಗಳ ನೇತೃತ್ವ ವಹಿಸಿದ್ದಾರೆ. ಅಲ್ಲಿಂದಲೇ ಶ್ರೀಗಳು ವಿಶ್ರಾಂತಿ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಾಲರಾಮನಿಗೆ ಮಧ್ಯಾಹ್ನದ ಹೊತ್ತು ಅಲ್ಪ ವಿರಾಮದ ಅವಶ್ಯಕತೆ ಇದೆ ಎಂಬುದಾಗಿ ಪ್ರಧಾನ ಅರ್ಚಕರು ಶ್ರೀ ಸತ್ಯೇಂದ್ರದಾಸ್ಜಿಯವರು ಅಪೇಕ್ಷೆ ಪಟ್ಟಿದ್ದಾರೆ. ತತ್ಪ್ರಯುಕ್ತ ಮಧ್ಯಾಹ್ನ 12:30 ರಿಂದ 1 ಗಂಟೆ ತನಕ ದರ್ಶನಕ್ಕೆ ವಿರಾಮವನ್ನು ಕೊಡಬೇಕು ಅಂತ ಬಯಸಿದ್ದಾರೆ. ಇವತ್ತು ಪ್ರಾಯೋಗಿಕವಾಗಿ ಅದರ ಚಿಂತನೆಯನ್ನು ನಡೆಸಲಾಗಿದೆ. ಅದರಿಂದ ಸಾಧಕ ಬಾಧಕಗಳು, ಮಧ್ಯಾಹ್ನದ ಹೊತ್ತಿಗೆ ಅನೇಕ ಮಂದಿ ದರ್ಶನಕ್ಕೆ ಬರುವುದರಿಂದಾಗಿ ಸುಮಾರು 1 ಗಂಟೆಗೆ 15,000 ಮಂದಿ ದೇವರ ದರ್ಶನ ಮಾಡ್ತಾ ಇದ್ದಾರೆ. 1/2 ಗಂಟೆ ವಿರಾಮ ಕೊಟ್ಟದ್ದಾದರೆ ಮಧ್ಯಾಹ್ನದ ಸುಡು ಬಿಸಿಲು ಆ ಮಂದಿಯ ದಟ್ಟಣೆ ಹೆಚ್ಚಾಗುತ್ತೆ. ತತ್ಪ್ರಯುಕ್ತ ಇವತ್ತು ಪ್ರಾಯೋಗಿಕವಾಗಿ ಇವತ್ತದನ್ನು 1/2 ಗಂಟೆ ವಿರಾಮ ಕೊಟ್ಟದ್ದಾಗಿದೆ. ಮುಂದೆ ಅದರ ಸಾಧಕ ಬಾಧಕಗಳನ್ನು ಚಿಂತಿಸಿ ಸೂಕ್ತವಾದ ನಿರ್ಣಯವನ್ನು ತೆಗೆದುಕೊಳ್ಳಿ.